ಕಾಂತಿದೇನು ತಪ್ಪಿಲ್ಲ, ಆ ಹಾವಾಡಿಗ ಅಲ್ಲಿ ಬಂದು ಹೋಗಿದ್ ಒಳ್ಳೇದಾಯ್ತು. ನನ್ನ ಪ್ರಕಾರ ಕಾಂತಿ ರೂಮ್ ಅಲ್ಲಿ ಹಾವು ಇರ್ಲಿಲ್ಲ. ಏನ್ ಹೇಳ್ತಾ ಇದೀಯಾ? ಆ ಹಾವಾಡಿಗ ಕಾಂತಿ ರೂಮ್ ಇಂದ ಹಾವು ತಂದದನ್ನ ನಾನ್ ನೋಡಿದ್ದೀನಿ. ಅವೆಲ್ಲ ನನಗ್ ಗೊತ್ತಿಲ್ಲ. ಯಾರಾದ್ರೂ ಸುಮ್ ಸುಮ್ನೆ ಕಾಂತಿಗೆ ಏನಾದ್ರು ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಕಾಂತಿ, ನನ್ ಫಸ್ಟ್ ನೈಟ್ ಬಗ್ಗೆ ನನ್ ಎಷ್ಟೊಂದು ಆಸೆ ಕನ್ಸುಗಳು ಇಟ್ಕೊಂಡಿದ್ದೆ ಗೊತ್ತಾ? ನನ್ ಹನಿಮೂನ್ಗೆ ಊಟಿ, ಕುಲ್ಮನಾಲಿ, ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗ್ಬೇಕು ಅನ್ಕೊಂಡೆ. ಆದ್ರೆ ಯಾವ್ದು ನಾನು ಅನ್ಕೊಂಡಂಗ ಆಗ್ಲೇ ಇಲ್ಲ. ಏನಾಗ್ತಿದೆ ಇಲ್ಲಿ ರೀ? ನಮ್ ಫಸ್ಟ್ ನೈಟ್ಗೆ ರೂಮ್ನ ಹೇಗೆಲ್ಲ ಡೆಕೋರೇಟ್ ಮಾಡ್ಬೇಕು ಅಂತ ಕಾಂತಿ ಹತ್ರ ಹೇಳ್ತಾ ಇದ್ದೆ. ನಿಮ್ಗೂ ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಹೇಳಿ, ಮಾಡಿಸ್ತೀನಿ. ಐಶ್ವರ್ಯನ ಅಹಂಕಾರ ಜಾಸ್ತಿ ಆಗಿದೆ, ಅದನ್ನ ಹೇಗಾದ್ರೂ ಮಾಡಿ ಇಳಿಸ್ಲೇಬೇಕು. ನನ್ ಕೈ ಹಿಡಿಯೋಷ್ಟು ಬೆಳೆದ್ ಬಿಟ್ರ ಅವಳು, ಅದು ಕಾಂತಿ ಪರವಾಗಿ ನನ್ನ ತಡಿತಾಳ? ಅವಳು ಇನ್ನೂ ಚಿಕ್ಕೋಳು, ನಮ್ಮ ಮನೆ ಸಂಪ್ರದಾಯ ಅವಳಿಗೆ ಇನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ. ಇವತ್ತಿಲ್ಲ ನಾಳೆ ಸರಿ ಹೋಗ್ತಾಳೆ, ಸುಮ್ಮನೆ ಬಿಟ್ಕೊಡು. ಕಾಂತಿ, ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ. ಹೇಳಲ್ಲ ಅಂತ ಹೇಳ್ಬಾರ್ದು, ಹೇಳಲೇಬೇಕು. ನಿನ್ ಫಸ್ಟ್ ನೈಟ್ ಹೇಗ್ ನಡೀತು? ನಿನ್ ಗಂಡ ಏನಂದ ಅವತ್ತು? ನಿಮ್ ಕೋಣೆನ ಹೀಗೆ ಅಲಂಕಾರ ಮಾಡಿದ್ರ? ಅವತ್ ಯಾವ ಕಲರ್ ಸ್ಯಾರಿ ಉಟ್ಟಿದ್ದೆ, ಯಾವ ಕಲರ್ ಬಳೆ ಹಾಕಿದ್ದೆ, ಹೇಗ್ ಅಲಂಕಾರ ಮಾಡ್ಕೊಂಡಿದ್ದೆ? ಬೇಡ ಬಿಡಿ ಮೇಡಮ್, ಅದೆಲ್ಲ ಕೇಳಕ್ ಚೆನ್ನಾಗಿರಲ್ಲ. ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ನೀನ್ ಹೇಳೋವರೆಗೂ ನಾನ್ ಬಿಡಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ, ನಡೀತು ಹೇಗಿದ್ದನ್ನ ನಡೀತು ಅಂತ ನಾನು ಹೇಗ್ ಹೇಳಿ? ಕಾಂತಿ, ನನ್ನ ಕಂಡ್ರೆ ನಿಂಗಿಷ್ಟನಾ? ಇಷ್ಟ. ಬರೀ ಇಷ್ಟನಾ ಅಥವಾ ತುಂಬಾ ಇಷ್ಟನಾ? ಹೀಗೆ ಕೇಳಿದ್ರೆ ನಾನೇನಂತ ಹೇಳಿ? ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಆದರೂ ಅದನ್ನ ನಿನ್ ಬಾಯಲ್ಲಿ ಕೇಳಬೇಕು ಅಂತ ನನ್ಗೆ ಆಸೆ. ಹೇಳು. ನೀವಂದ್ರೆ ಇಷ್ಟ, ತುಂಬಾ ಇಷ್ಟ. ಮೇಡಮ್, ಯಾಕೆ ಇಷ್ಟೊಂದು ನಗ್ತಿದ್ದೀರಾ? ಪರವಾಗಿಲ್ಲ ಕಣೆ, ನಿನ್ ಗಂಡ ತುಂಬಾ ತುಂಟ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಿಂತ ಪರಿಸ್ಥಿತಿ ತಂದಿಟ್ಟೆ? ಬೇಕಿತ್ತ ಇದು? ಇದ್ರಲ್ಲಿ ಏನ್ ಗೊಂದಲ ಇದೆ ಅಂತ ನನಗ ಅರ್ಥ ಆಗ್ತಿಲ್ಲ. ಐಶ್ವರ್ಯ ನಿನ್ ಹೆಂಡತಿ, ನನ್ನ ಸೊಸೆ. ಮನಸ್ಫೂರ್ತಿಯಾಗಿ ನಾನು ಮನೆ ತುಂಬಿಸ್ಕೊಂಡಿದ್ದು ಐಶ್ವರ್ಯನ. ಅವಳಿಗೆ ಅನ್ಯಾಯ ಆಗ್ಬಾರ್ದು. ನನ್ನ ಪ್ರಕಾರ ಕಾಂತಿ ಮನೆ ಕೆಲಸದವಳು ಅಷ್ಟೇ. ಆದ್ರೆ ಐಶ್ವರ್ಯಗಿಂತ ಮೊದಲು ನೋಡಪ್ಪ, ನೀನು ನಿನ್ ಹೆಂಡತಿ ಜೊತೆ ಪ್ರಸ್ತಾವ ಮಾಡ್ಕೊಳ್ತೀಯೋ ಅಥವಾ ಮನೆ ಕೆಲಸದವ್ರ ಜೊತೆ ಪ್ರಸ್ತಾವ ಮಾಡ್ಕೊಳ್ತೀಯೋ ಯೋಚನೆ ಮಾಡಿ ನೋಡು. ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನೋಡು ಮಂಜು, ನೀನ್ ಮದುವೆ ಆಗಿ ಬಂದಿರೋ ಹುಡುಗಿಲಿ ಈ ಮನೆ ಸೊಸೆ ಆಗೋ ಯೋಗ್ಯತೆನೂ ಇರ್ಬೇಕು. ಆ ಯೋಗ್ಯತೆ ಐಶ್ವರ್ಯಂಗಿದೆ, ಅದಕ್ಕೆ ನಿನಗೂ ಐಶ್ವರ್ಯಂಗೂ ಮದುವೆ ಮಾಡಿಸಿದ್ದು. ಹಾಗಾದ್ರೆ ಕಾಂತಿಗತಿ? ಯಾವತ್ತು ನೀನು ಐಶ್ವರ್ಯನ ಮದುವೆ ಆಗಿ ಬಂದಿಯೋ ಅವತ್ತೇ ಅವಳಿಗೆ ಈ ಮನೆಯಲ್ಲಿ ತನ್ನ ಸ್ಥಿತಿಗತಿ ಏನು ಅಂತ ಗೊತ್ತಾಗಿರುತ್ತೆ. ನೀನದ್ರ ಬಗ್ಗೆ ಯೋಚನೆ ಮಾಡಬೇಡ. ಇಲ್ಲಮ್ಮ, ಯಾರು ಏನೇ ಅಂದ್ರೂ ನಾನು ಐಶ್ವರ್ಯನ ಜೊತೆ ಇರಲ್ಲ. ನನ್ನನ್ನ ಮದುವೆ ಆದ ಬಂದ ಹೆಣ್ಣನ್ನ ಕಾಪಾಡೋ ಜವಾಬ್ದಾರಿ ನಂದು ಅನ್ನೋದಾದ್ರೆ ನಾನು ಹೇಳ್ದಾಗ ಕೇಳು. ಅದೇನ್ ಮಾಡ್ತೀಯೋ ಯೋಚನೆ ಮಾಡಿ ಹೇಳು, ನಾನು ಕಾಯ್ತಿರ್ತೀನಿ.